ಸರ್, ನಮ್ಗೆ ಯಾರಿಗೂ ನನ್ನ ಒಂದು ಇದು ಪರ್ಸ್ನಲ್ ಆಗಿಕ್ಕಿದ್ದೆ. ಇವತ್ತು ಸುಮಾರು ಜನ ನನ್ಗೆ ಫೋನ್ ಮಾಡ್ತಾರೆ, ಗುರುಗಳೇ ನಮಗೆ ನಮ್ಮ ಮಕ್ಕಳಿಗೆ ದೆವ್ವ ಹಿಡ್ದೈತೆ, ಭೂತ ಹಿಡ್ದೈತೆ, ಇದು ಯಾತ್ರ ಓಡಿಸ್ಬೇಕನ್ಬಿಟ್ಟು. ಖಂಡಿತ ಯಾತ್ರ ಭಯ ಕೊಡೋ ಅವಶ್ಯಕತೆ ಇಲ್ಲ. ನಾನಿರೋದು ಬೆಂಗಳೂರಿನಲ್ಲಿ ಹೊಸೂರು ಮೇನ್ ರೋಡು ಬೊಮ್ಮಸಂದ್ರ. ನನ್ನ ಆಫೀಸಿಗೆ ಬಂದರೆ ಎಂಥ ದೆವ್ವ ಭೂತ ಹಿಡ್ದಿದ್ರೇನೋ ಅದನ್ನು ಓಡಿಸೋ ಕೆಪಾಸಿಟಿ ಐತೆ. ನನ್ನ ಅಸ್ಟೆಂಟಿಗೆ ಇನ್ನೂ ಒಂದು ಇಬ್ಬರು ಇದ್ದಾರೆ, ನಾನು ಬೇಕಾಗಿಲ್ಲ, ನಮ್ಮ ಅಸ್ಟೆಂಟೇ ಓಡಿಸ್ತಾರೆ ದೆವ್ವನ. ದೆವ್ವ ಅಂದರೆ ಯಾವುದೇ ಕಾರಣಕ್ಕೆ ಭಯ ಕೊಡೋದು ಅವಶ್ಯಕತೆ ಇಲ್ಲ. ದೆವ್ವ ಯಾವುದೇ ಕಾರಣಕ್ಕೆ ನಮ್ಮನ್ನು ಏನೂ ಮಾಡಲ್ಲ, ಇದು 100% ಕರೆಕ್ಟು. ಈ ದೆವ್ವ ಬಂದರೆ ಏನೋ ಪ್ರಾಣ ಹೋಗುತ್ತೆ, ಈ ಥರ ಎಲ್ಲ ಭಯ ಪಡ್ತಾರೆ. ಇದು ಯಾವುದೇ ಕಾರಣಕ್ಕೆ ಇದೆಲ್ಲ ಏನೂ ಇಲ್ಲ, ಇದೆಲ್ಲ ಫೇಕ್ ನ್ಯೂಸು. ದೆವ್ವ ಬಂದರೆ ಯಾತ್ರ ಅಂದರೆ ಅವರು ಮಾಡುವಂಥ ಕೆಲಸ ಮಾಡಲ್ಲ ಸರಿಯಾಗಿ, ಅವ್ರು ಯಾರ ಮಾತು ಕೇಳಲ್ಲ, ಒಂಥರ ನೈಟು ಹೊತ್ತು ನಿದ್ದೆ ಮಾಡಲ್ಲ, ಈ ಥರ ದೆವ್ವ ಹಿಡ್ದಿರೋದು ಮನುಷ್ಯರು ಈ ವ್ಯಕ್ತಿಗಳು ಈ ಥರ ಹಿಡ್ತಾರೆ 100%. ದೆವ್ವ ಹಿಡ್ದೈತೆ ಅಂದ್ಬಿಟ್ಟು ನಿಮ್ಗೇನನ್ನ ಡೌಟ್ ಬಂದರೆ ನೇರವಾಗಿ ನನ್ನ ಆಫೀಸ್ ಹತ್ರ ಬರಬಹುದು. ನನ್ನ ಆಫೀಸು ಬೊಮ್ಮಸಂದ್ರದಲ್ಲಿ, ಇದು ಹೊಸೂರು ಮೇನ್ ರೋಡು, ನೀವು ಡೈರೆಕ್ಟಾಗಿ ಬಂದು ಚೆಕ್ ಮಾಡ್ಬೋದು. ಇನ್ನೊಂದು ವಿಷಯ, ನಾನು ಫೋನ್ ಒಂದೊಂದು ಟೈಮ್ ರಿಸೀವ್ ಮಾಡಲ್ಲ, ಯಾಕಂದರೆ ಇಲ್ಲಿ ಕಸ್ಟಮರ್ಸ್ ಜಾಸ್ತಿ ಜನ ಇರ್ತಾರೆ. ನೀವು ಫೋನ್ ಮಾಡಿದ್ರೆ ಬೇಕಾದ್ರೆ ನಿಮ್ಮ ಮನೆಗೆ ಬರೋ ಹತ್ರ ನಾನು ಏರ್ಪಾಟ್ ಮಾಡ್ತೀನಿ, ಯಾಕಂದರೆ ನಮ್ಮ ಅಸ್ಟೆಂಟ್ ಇದ್ದಾರೆ, ಅವ್ರಿಗೆ ಕಾರ್ಗೆ ಪೆಟ್ರೋಲು ಹಾಕಿಸಿದ್ರೆ ಡೈರೆಕ್ಟ್ ನಿಮ್ಮ ಮನೆ ಹತ್ರ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ದೆವ್ವ ಹಿಡಿದಿದ್ರೆ ಖಂಡಿತ ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಇದು ಕ್ಲಿಯರ್ ಆಗಲ್ಲ, 3 ದಿವಸ 4 ದಿವಸ ಆಗುತ್ತೆ. 100% ನಾವು ಕ್ಲಿಯರ್ ಮಾಡಿಕೊಡ್ತೀವಿ ನೀವು ಯಾವುದೇ ಕಾರಣಕ್ಕೆ. ಇನ್ನೊಂದು ವಿಷಯ, ದೆವ್ವ ಬಂದ್ಬಿಟ್ಟು ಸುಮ್ಮನೆ ಬಂದು ಯಾರನ್ನ ಏನೂ ಮಾಡಲ್ಲ, ಅರ್ಥ ಆಯ್ತಾ? ಆ ದೆವ್ವ ಅನ್ನೋದು ಮನುಷ್ಯನ ಮೇಲೆ ಬರೋಕ್ಕೆ ಏನು ಗೊತ್ತಾ, ಅದು ಒಂದು ಸುಖ ಅನ್ನೋದು ಅನುಭವಿಸೋದು. ಸುಖ ಯಾತ್ರ ಅನುಭವಿಸ್ತದಂದ್ರೆ ಅದಕ್ಕೆ ಒಂದು ಒಳ್ಳೆ ಊಟ ಬೇಕಾಗಿರ್ತದೆ, ಒಂದು ಒಳ್ಳೆ ಪದಾರ್ಥ ನೋಡಬೇಕಾಗಿರ್ತದೆ, ಸ್ವಲ್ಪ ಎಂಜಾಯ್ ಮಾಡಬೇಕಾಗಿರ್ಬಿಟ್ಟು ಕೆಲವು ದೇವಗಳು ಸೂಸೈಡ್ ಮಾಡ್ಕೊಂಡ್ಬಿಟ್ಟು ಆಕ್ಸಿಡೆಂಟ್ ಆಗಿಬಿಟ್ಟು ವಯಸ್ಸಿದ್ದಂಗೆ ಇದೆಲ್ಲ ಆಗಿರ್ತದೆ. ಅದೇ ಇವಾಗ ದೆವ್ವ ಆಗಿಬಿಟ್ಟು ರೋಡಲ್ಲಿ ಇರ್ತಾರೆ, ಕೆಲವು ಜನ ಆಕ್ಸಿಡೆಂಟ್ ಆಗಿರ್ತಾರೆ, ಕೆಲವು ಜನ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ. ಇದೆಲ್ಲ ದೆವ್ಗಳಾಗ್ತದೆ 100%. ಇದೆಲ್ಲ ಅಮೆರಿಕಾದಲ್ಲಿ ಪ್ರೂವ್ ಮಾಡಿದ್ದಾರೆ, ಚೈನಾ ಜಪಾನ್ ಎಲ್ಲ ಕಡೆ ಐತೆ, ಪ್ರಪಂಚ ಎಲ್ಲೆಲ್ಲ ಐತೆ ಎಲ್ಲ ಕಡೆ ದೆವ್ವ ಐತೆ, ಅರ್ಥ ಆಯ್ತಾ? ಆದರೆ ಆ ದೆವ್ವ ಇರೋ ಜಾಗದಲ್ಲಿ ನೀನು ಮಲಗಿದ್ರೂ ಏನೂ ಆಗಲ್ಲ 100%. ಆ ದೆವ್ವ ಯಾರ ಮೇಲೆ ಇಷ್ಟ ಇರುತ್ತೋ ಅವ್ರ ಮೇಲೆ ಈ ದೆವ್ವ ಅನ್ನೋದು ಹೋಗೋದು 100%, ಅರ್ಥ ಆಯ್ತಾ? ದೆವ್ವ ಬಂದರೆ ಯಾವುದೇ ಕಾರಣಕ್ಕೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಈ ಮಂಜನ್ನ ಇಷ್ಟು ದಿವಸ ನಿಂದೆ ನಿಮ್ಮ ಹೆಸರು ಏನು ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ ಯಾರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನ ಹೆಸರು ಮಂಜುನಾಥ, ಎಲ್ಲರೂ ಮಂಜನ್ನ ಅಂತ ಕರೀತಾರೆ. ನನ್ನ ಹತ್ರ ನಾನು ಯಾರ ಹತ್ರ ಸ್ವಾಮಿನ ಕರೆಸ್ಕೊನಲ್ಲ, ಯಾಕಂದರೆ ನನಗೆ ಸ್ವಾಮಿ ಅಂದ್ಬಿಟ್ಟು ಕರೆಸ್ಕೊಳಕ್ ನನಗೆ ಅದು ಇಷ್ಟ ಇಲ್ಲ. ಯಾಕಂದರೆ ಮೇಲ್ಗಡೆ ಆ ಶಿವನ ಎಲ್ಲ ಸ್ವಾಮಿನ ಕರಿಬೇಕು, ಅದು ಬಿಟ್ಟರೆ ನಮ್ಮನ್ನ ಒಂದು ಈ ಶಿವಕುಮಾರ ಸ್ವಾಮಿಗಳು, ವಿವೇಕಾನಂದ ಸ್ವಾಮಿ ಇರ್ಬೋದು, ಆಮೇಲೆ ಇನ್ನೊಂದು ಯಾ ಗುರುಜಿ ಶ್ರೀಧರ್ ಸ್ವಾಮಿ, ಇಂಥ ಸ್ವಾಮಿಗಳು, ಯಾಕಂದ್ರೆ ಅವರು ಮಹಾತ್ಮರು, ಅವರೆಲ್ಲ ಪ್ರಪಂಚಕ್ಕೆ ಏನೋ ಒಂದು ಸಾಧನೆ ಕೊಟ್ಟಿರೋರು. ನಾನೆಲ್ಲ ಒಂದು ಅವ್ರಿಗೆ ಅವ್ರ ಲೆಕ್ಕ ನೋಡಿದ್ರೆ ನಾನು ಅವ್ರ ಕಾಲಕ್ಕೆ ಒಂದು ಧೂಲ್ ಸಮಾನ, ಅರ್ಥ ಆಯ್ತಾ? ಶಿವಕುಮಾರ ಸ್ವಾಮಿಗಳು ಮಹಾತ್ಮರು, ಅವರು ಕಾಲ ಕೆಳಗಡೆ ಇರುವಂತ ಒಂದು ಧೂಳು ನಾನು. ಮಂಜನ್ನ ಅಂದ್ರೆ ಶಿವಕುಮಾರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು ಕಾಲ ಕೆಳಗಡೆ ಇರುವಂತ ಧೂಳಷ್ಟು ನಾನು, ಅರ್ಥ ಆಯ್ತಾ? ನನಗೊಂದು ಮಹಾವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲ ಸ್ವಾಮಿನ ಕರೀರಿ, ಅರ್ಥ? ನನ್ನ ಮಾತ್ರ ಸ್ವಾಮಿ ಅನ್ಬಿಟ್ಟು ಯಾರು ಕರಿಬೇಡಿ, ದಯವಿಟ್ಟು ನನ್ನ ಹೆಸರು ಮಂಜನ ಅನ್ಬಿಟ್ಟು ಕರೀರಿ. ಇಲ್ಲಾಂದ್ರೆ ನೀವು ನನಗನ್ನ ವಯಸ್ಸಲ್ಲಿ ದೊಡ್ಡವರಿದ್ರೆ ಮಂಜುನಾಥ್ ಅನ್ ಕರೀರಿ, ನನಗೆ ಬೇಜಾರಿಲ್ಲ. ಇದೇ ಚಾಮುಂಡೇಶ್ವರಮ್ಮ, ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ. ಯಾವುದೇ ಕಾರಣಕ್ಕೆ ದೆವ್ವ ಭೂತ ಬಂದೈತೆ ಅನ್ಬಿಟ್ಟು ನೀವು ಯಾವುದೇ ಕಾರಣಕ್ಕೆ ಭಯ ಪಡೋದು ಅವಶ್ಯಕತೆ ಇಲ್ಲ. ನೋಡಿ, ಗಿಡಮೂಲಿಕೆಗಳು ದೆವ್ವ ಓಡಿಸೋಕೆ ಗಿಡಮೂಲಿಕೆಗಳು ನಾನು ತರಿಸಿಕ್ಕಿದ್ದೆ ನೋಡಿ, ಗಿಡಮೂಲಿಕೆಗಳು. ಈ ಥರ ಗಿಡಮೂಲಿಕೆಗಳಿಗೆ ತಾಯಿತ್ ಮಾಡ್ಕೊಂಡು ಕಟ್ಕೊಂಡ್ರೆ ಯಾವುದೇ ಕಾರಣಕ್ಕೆ ದೆವ್ವ ಬರಲ್ಲ ನಿಮ್ಮ ಹತ್ರ, ದೆವ್ವ ಬಂದಿದ್ರೇನು ಓಡೋಗ್ತದೆ ನೋಡಿ. ಇದೆಲ್ಲ ಗಿಡಮೂಲಿಕೆಗಳು, ನನ್ನ ಹತ್ರ ಪ್ರತಿಯೊಂದು ಐಟಮ್ ಇರ್ತದೆ, ಅರ್ಥ ಆಯ್ತಾ? ಆದರೆ ನಾನು ತೋರಿಸ್ಕೊನಲ್ಲ ಯಾರಿಗೂ. ನನ್ನ ಹತ್ರ ಅಂಜನಾ ಇರೋದು, ಅಂಜನಾ ಶಾಸ್ತ್ರ ನೋಡು ಅಂದ್ಬಿಟ್ಟು ಎಷ್ಟೋ ಜನ ಬರ್ತಾರೆ. ನಾನು ಯಾರಿಗೂ ನಾನು ಏನೂ ತೋರಿಸ್ಕೊಡಲ್ಲ, ನನ್ನ ಪಬ್ಲಿಸಿಟಿ ನನಗೆ ಬೇಕಾಗಿಲ್ಲ, ಅರ್ಥ ಆಯ್ತಾ? ನನ್ನ ನಂಬಿ ಬಂದರೆ ನಾನು 100% ಅವ್ರಿಗೆ ಯಾವುದೋ ಒಂದು ದಾರಿ ತೋರಿಸ್ತೀನಿ ಅಷ್ಟೇ. ಚಾಮುಂಡೇಶ್ವರಮ್ಮ, ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ದಯವಿಟ್ಟು, ಮತ್ತೆ ಎಲ್ಲಾ ವಿಡಿಯೋ ಅಪ್ಡೇಟ್ಗಳಿಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.